ನಮಸ್ಕಾರ, ನಾನು ವೈಭವಿ ಗೋಪ್ಶೆಟ್ಟಿ, ವರ್ಧಾನ್ ಫರ್ಟಿಲಿಟಿ ಲ್ಯಾಪ್ರೋಸ್ಕೋಪಿ ವುಮೆನ್ಸ್ ಕೇರ್ ಸೆಂಟರ್ನ ಸಿಇಒ ಮತ್ತು ಕೌನ್ಸಿಲರ್. ಇವತ್ತಿನ ವಿಷಯ ನಾವು ಒಂದು ನವರಾತ್ರಿಗೆ ಸಂಬಂಧಿಸಿದಂಥದ್ದು. ನವರಾತ್ರಿ ಅಂತಂದರೆ ಇವತ್ತು ನಾನು ಡೇ ಒನ್ನಲ್ಲಿ ಇದನ್ನು ವಿಡಿಯೋ ಮಾಡ್ತಿರೋದು, ಡೇ ಒನ್ನದ ವಿಡಿಯೋ. ಸಿ ಈಗ ನವರಾತ್ರಿ ಅನ್ನೋದು ಕೇವಲ ಇದು ಒಂದು ಪ್ರೇಯರ್ಗೆ ಅಥವಾ ವರ್ಷಿಪ್ಗೆ ಅಷ್ಟೇ ಸಂಬಂಧಿಸಿದ್ದಲ್ಲ, ಅಂದರೆ ಇದು ಒಂದು ಎಥಿಕ್ಸಿಗೆ ಕೂಡ ಸಂಬಂಧಿಸಿರೋದು, ಒಂದು ವ್ಯಾಲ್ಯೂಗೆ ಸಂಬಂಧಿಸಿರೋದು, ಅದರಿಂದ ಕಲಿಯುವಂಥ ಪಾಠಕ್ಕೆ ಸಂಬಂಧಿಸಿರುವುದು, ಅದೇ ರೀತಿ ಮಕ್ಕಳಾಗಿರೋವಂಥ ದಂಪತಿಗಳಿಗೆ ಕೂಡ ಸಂಬಂಧಿಸಿರೋದಿದೆ. ಅದು ಹೇಗೆ ಅಂತ ಈಗ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಗೆ ಏನಾದರೂ ಪಡ್ಕೋಬೇಕು ಅಂತ ಅಂದಾಗ, ಏನೇ ಆಗಿರ್ಬೋದು, ಸ್ಟಡೀಸ್ ಆಗಿರ್ಬೋದು, ಒಂದು ಅಚೀವ್ಮೆಂಟ್ ಆಗಿರ್ಬೋದು, ಒಂದು ಬಿಸ್ನೆಸ್ಸಲ್ಲಿ ನಾವು ಮುಂದೆ ಬರಬೇಕು ಅಂತ ಆಗಿರ್ಬೋದು, ಅಥವಾ ಒಂದು ಬೇಸಿಕ್ ಆಗಿ ಒಂದು ಮಗು ಪಡ್ಕೊಳ್ಬೇಕಾದ ಮಗು ಬೇಕು ಅಂದಾಗ ನಮ್ಗೆ ಎಲ್ಲನೂ ಸಿಗೋದಿಲ್ಲ. ಸಿಕ್ಕರೆ ನಾವು ದೇವರಾಗ್ಬಿಡ್ತೀವಿ, ನಮ್ಗೆ ಬೇಕಾಗಿದ್ದೆಲ್ಲ ನಾವು ಸಿಕ್ಬಿಟ್ಬಿಟ್ರೆ ದೇವರಾಗ್ಬಿಡ್ತೀವಿ, ನಮ್ಗೆ ದೇವರ ಅವಶ್ಯಕತೆನೇ ಇರೋದಿಲ್ಲ, ವಿ ಫೀಲ್ ವೆರಿ ಹ್ಯಾಪಿ ಆ್ಯಂಡ್ ನಮ್ಗೆ ಯಾರೂ ಬೇಕಾಗಿಲ್ಲ ಅಂತ ಅಂದ್ಕೊಳ್ತೀವಿ. ನಮಗೆ ಬೇಡವಾದದ್ದು ನಮಗೆ ಹೋದಾಗೆ, ನಮಗೆ ಸಂಕಟ ಬಂದಾಗೆ ದೇವ್ರ ಹತ್ರ ನಾವು ಹೋಗೋದು, ಸಂಕಟ ಬಂದಾಗ ವೆಂಕಟ ರಮಣ ಅಂತ ನಾವು ಹೇಳ್ತಾ ಇರ್ತೀವಿ. ಇದು ಎಲ್ಲ ಮನುಷ್ಯರಲ್ಲಿರುವಂತಹ ಒಂದು ಸಹಜ ಗುಣ ಕೂಡ. ಸೊ ಇದ್ರ ನವರಾತ್ರಿ ಇದು ಹೇಗಪ್ಪ ಡೇ ಒನ್ ಅಂತಂದರೆ, ನಿಮಗೆ ಗೊತ್ತಿರೋ ಹಾಗೆ ಇವತ್ತು ಡೇ ಒನ್ ನವರಾತ್ರಿ. ಶೈಲ ಪುತ್ರಿ ಅವರು ಒಬ್ಬ ಪರ್ವತರಾಜನ ಮಗಳು, ಅವ್ರದ್ದು ಇವತ್ತು ನಾವು ಡೇ ಒನ್ನದ್ದು ನಾವು ದೇವಿಯದ್ದು ನಾವು ಆಚರಣೆಯನ್ನು ಮಾಡ್ತೀವಿ. ಅವರು ಪರ್ವತರಾಜನ ಮಗಳು ಅಂದರೆ ದ ಕಿಂಗ್ ಆಫ್ ಮೌಂಟೇನ್, ದ ಡಾಟರ್ ಈಸ್ ಯಾರು, ಶೈಲಪುತ್ರಿ. ಅವರು ಹುಟ್ಟಿದಾಗ ಅವರು ತುಂಬ ಸುಂದರವಾಗಿರ್ತಾರೆ, ಎಲ್ಲ ಇರುತ್ತೆ. ಒಂದು ಪರ್ವತರಾಜನ ಮಗಳು ಅಂದಮೇಲೆ ಅಖಂಡವಾದದ್ದು, ಪ್ರಪಂಚದಲ್ಲಿ ಏನೆಲ್ಲ ಬೇಕೋ ಅದೆಲ್ಲ ಇರುತ್ತೆ. ಬಟ್ ಅವರಿಗೆ ಲಾರ್ಡ್ ಶಿವನ್ನ ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ ಇರುತ್ತೆ. ಲಾರ್ಡ್ ಶಿವ ಅಷ್ಟು ಈಸಿಯಾಗಿ ಕೈಗೆ ಸಿಗುವಂಥದ್ದು ಆಗೋದಿಲ್ಲ. ಅವರು ಒಬ್ಬ ತಪಸ್ವಿ, ಆ ತಪಸ್ವಿಯನ್ನು ನಾವು ಪಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಆ ತಪಸ್ವಿಯನ್ನು ಪಡ್ಕೊಳ್ಬೇಕಾದ್ರೆ ಇವ್ರದ್ದೊಂದು ಕಮಿಟ್ಮೆಂಟು, ಡಿಟರ್ಮಿನೇಷನ್ನು, ಅನ್ವೀವರಿಂಗ್ ಕಮಿಟ್ಮೆಂಟ್ ಅನ್ನೋದು ಇದೆಯಲ್ಲ, ಸತತವಾಗಿ ಪ್ರಯತ್ನದಿಂದ ಮಾತ್ರ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ಶೈಲಪುತ್ರಿ ಇದು ಇನ್ನೊಂದು ಹೆಸರು ಪಾರ್ವತಿ ಅಂತ. ಅವ್ರು ಏನು ಮಾಡ್ತಾರೆ, ನಿರಂತರವಾಗಿ ಎಲ್ಲ ಅವ್ರಿಗೆ ಇರುವಂತಹ ಲಕ್ಸರಿ ಲೈಫು ಅದನ್ನೆಲ್ಲ ತ್ಯಾಗ ಮಾಡಿಬಿಟ್ಟು ಅವರು ದೂರ ಪರ್ವತ, ಹಿಮಾಲಯ ಪರ್ವತದಲ್ಲಿ ಹೋಗ್ಬಿಟ್ಟು ಏನು ಮಾಡ್ತಾರೆ, ಒಂದು ಮೆಡಿಟೇಷನ್ನ ಮಾಡ್ತಾರೆ. ತ್ಯಾಗ ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ಎಲ್ಲವನ್ನು ಬಿಟ್ಟು ಬಂದು ಸ್ಯಾಕ್ರಿಫೈಸ್ ಮಾಡಿ ಆ ಕಮಿಟ್ಮೆಂಟಿಂದ, ಆ ಡಿಟರ್ಮಿನೇಷನಿಂದ, ಆ ಡೆಡಿಕೇಟೇಷನ್ನಿಂದ ಒಂದ್ಸಲ ಫೈನಲಿ ಏನಾಗ್ಬಿಡುತ್ತೆ ಅಂದರೆ ಲಾರ್ಡ್ ಶಿವ ಅವ್ರನ್ನ ನೋಡ್ತಾರೆ, ಇಷ್ಟಪಡ್ತಾರೆ. ಸೊ ಶಿವ ಪಾರ್ವತಿನ, ಶೈಲಪುತ್ರನ ಮದುವೆಯಾಗಿ ಪಾರ್ವತಿ ಆಗ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಮನುಷ್ಯ ಒಂದು ಪಡ್ಕೊಳ್ಬೇಕಾದ್ರೆ, ನಿಮಗೆ ಒಂದು ವಿಡಿಯೋ ನಾನು ಇಲ್ಲಿ ಪ್ಲೇ ಮಾಡ್ತೀನಿ, ಮನುಷ್ಯ ಸತತವಾದ ಪ್ರಯತ್ನಗಳಿಂದ ಮಾತ್ರ ಪಡೀಲಿಕ್ಕೆ ಸಾಧ್ಯ, ಆ ನಾವು ಶಾರ್ಟ್ ಕಟ್ಟೆಯಿಂದ ಏನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಈ ವಿಡಿಯೋದಲ್ಲಿ ಮಗು ಆ ಒಂದು ಚೇರ್ನಲ್ಲಿ ಮೇಲೆ ಜಂಪ್ ಮಾಡಲಿಕ್ಕೆ ಒಂದನೇ ಸಾರಿ, ಎರಡನೇ ಸಾರಿ, ಮೂರನೇ ಸಾರಿ, ನಾಲ್ಕನೇ ಸಾರಿ ಕಂಪ್ಲೀಟ್ಲಿ ಫೋಕಸಿಂದ, ಆ ಫೋಕಸಿಂದ ಜಂಪ್ ಮಾಡಿ ಜಂಪ್ ಮಾಡಿ ಕೊನೆಗೆ ಆ ಚೇರ್ ಮೇಲೆ ಜಂಪ್ ಮಾಡಿ ನಿಂತುಕೊಂಡು ಆ ಸಿಗೋ ಖುಷಿ, ಆ ಸಂತೋಷ ಅದಿದೆ ಅಲ್ವಾ, ಅದು ಬಹಳ ಇಂಪಾರ್ಟೆಂಟು. ಸಕ್ಸಸ್ ಅನ್ನೋದು ಏನು ಅಂತಂದರೆ ಮೆಜರ್ಡ್ ಬೈ ಅದರ್ಸ್. ಸಕ್ಸಸ್ ಅನ್ನೋದು ಇನ್ನೊಬ್ರು ಹೇಳ್ತಾರೆ ನೀನು ಸಕ್ಸಸ್ ಆಗಿದೆಯಾ ಅಂತ. ಈ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಮೆಜರ್ಡ್ ಬೈ ಯು, ನಿಮ್ಮಿಂದ ಗೊತ್ತಾಗುತ್ತೆ. ಆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಭಾಳ ಇಂಪಾರ್ಟೆಂಟು. ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ ಸಿಗುತ್ತೆ ಅಂದರೆ, ನಮ್ಮ ಪ್ರಾಮಾಣಿಕ ಪ್ರಯತ್ನದಿಂದ, ನಿರಂತರ ಪ್ರಯತ್ನದಿಂದ, ನಮ್ಮ ಕಮಿಟ್ಮೆಂಟದಿಂದ ಮತ್ತು ನಮ್ಮ ಛಲದಿಂದ ಮಾತ್ರ ಅದು ಸಿಗಲಿಕ್ಕೆ ಸಾಧ್ಯ. ಆದರೆ ಸಕ್ಸಸ್ ಅನ್ನೋದು ಬೇರೆಯವರಿಂದ ಸಾಧ್ಯ. ಈ ವಿಡಿಯೋನ ನೋಡಿ ನಿಮಗೆ ಅರ್ಥ ಆಗಬೇಕು, ಈ ಮಕ್ಕಳಿರಲಾರ್ದು ದಂಪತಿಗಳು ಒಂದ್ಸಲ ಫೇಲ್ಯೂರ್ ಆಗಿರ್ಬೋದು, ಎರಡನೇ ಸಲ ಫೇಲ್ಯೂರ್ ಆಗಿರ್ಬೋದು, ಮೂರನೇ ಸಲ ಫೇಲ್ಯೂರ್ ಆಗಿರ್ಬೋದು, ಫೇಲ್ ಆದಂಗೆಲ್ಲ ಫೇದಾದಂಗೆಲ್ಲ ನೀವೇನು ಮಾಡ್ತೀರಾ, ತುಂಬ ಡಿಪ್ರೆಷನ್ಗೆ ಹೋಗ್ತೀರಾ. ನೀವು ಡಿಪ್ರೆಷನ್ಗೆ ಹೋಗ್ಬಿಟ್ಟು ನೀವು ಮಾನಸಿಕವಾಗಿ, ದೈಹಿಕವಾಗಿ ನೀವು ಒಳಗಾಗ್ಬಿಟ್ಟು ನೀವು ನಿಮ್ಮ ಹೆಲ್ತನ್ನು ಕೆಡಿಸ್ಕೊಳ್ತೀರಾ. ನೀವು ಮದುವೆನೇ ಬೇಡ, ಗಂಡನೇ ಬೇಡ, ಹೆಂಡತಿನೇ ಬೇಡ ಅಂತ ಒಬ್ರನ್ನೊಬ್ರು ದೂಷಿಸ್ತಾ ಇರ್ತೀರಾ. ಇದನ್ನೆಲ್ಲ ಬಿಟ್ಟು ನೀವು ಸಕಾರಾತ್ಮಕವಾಗಿ, ಪಾಸಿಟಿವ್ ಆಗಿ ಒಂದು ಮಗು ಪಡ್ಕೊಳ್ಳಿಕ್ಕೆ ಏನೆಲ್ಲ ಸಾಧ್ಯತೆಗಳಿದೆ ನಿಮಗೆ, ಶುಗರ್ ಇದೆಯಾ, ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳಿ, ಥೈರಾಯ್ಡ್ ಇದೆಯಾ, ಥೈರಾಯ್ಡ್ ಕಂಟ್ರೋಲ್ ಮಾಡ್ಕೊಳ್ಳಿ, ವೇಟ್ ಇದೆಯಾ, ವೇಟ್ ರಿಡ್ಯೂಸ್ ಮಾಡ್ಕೊಳ್ಳಿ, ನಿಮಗೆ ಏನು ಸಮಸ್ಯೆ ಇದೆ, ನಿಮ್ಮ ವೀಕ್ನೆಸ್ ಏನಿದೆ ಅದನ್ನು ಸರಿ ಮಾಡಿಕೊಂಡು ಸತತವಾಗಿ ಪ್ರಯತ್ನ ಮಾಡಿದಲ್ಲಿ ಡೆಫಿನೆಟ್ಲಿ ಆಗಿ ನಿಮಗೆ ಮಗು ಖಂಡಿತ ಆಗುತ್ತೆ. ಯಾವುದೇ ಕಾರಣಕ್ಕಾಗಿ ಪ್ರಯತ್ನವನ್ನು ಬಿಡಬೇಡಿ ಅಂತ.